ಬಿಜೆಪಿ ಅವರು ವಾಜಪೇಯಿಯ ಮುಖ ನೋಡಿ ಮತ ಚಲಾಯಿಸಿದರು. ಅದರಿಂದಾಗಿ ಮನೋರಮ ಧ್ವಜರು ಗೆದ್ದರು, ಗೆದ್ದು ಸಂಸತ್ ಸದಸ್ಯ ಆದರು. ಆದರೆ 2008 ಅಣು ಒಪ್ಪಂದದ ಬಗ್ಗೆ ವಿಶ್ವಾಸ ಮತದ ವಿಚಾರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿತ್ತಲ್ಲ, ಎನ್ ಡಿ ಎ ಮತ್ತು ಯುಪಿಎ ಮಧ್ಯೆ ಇದು ಬಂದಾಗ ಇಲ್ಲಿ ಎರಡು ಬಿಜೆಪಿ ಎಂಪಿಗಳು ಕ್ರಾಸ್ ವೋಟ್ ಮಾಡಿದರು, ಒಂದು ಮನೋರಮ ಧ್ವಜ ಮತ್ತು ಎಚ್ ಡಿ ಸಾಂಗ್ಲಿಯಾನ. ಆದ್ದರಿಂದಾಗಿ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಉಳ್ಕೊಂಡದ್ದು. ಉಡುಪಿಯ ಪ್ರಭಾವಿ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಇವರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದು. ಇದರಲ್ಲಿ ಅವರ ವೈಯಕ್ತಿಕ ಹಿತಾಸಕ್ತಿ ಅಡಗಿದೆ ಎನ್ನುವ ಮಾತು ಇದೆ. ಯಾಕಂದ್ರೆ ಪ್ರಮೋದ್ ಮಧ್ವರಾಜ್ ಉಡುಪಿಯಲ್ಲಿ ಒಂದು ಪ್ರತಿಷ್ಠಿತ ಫ್ಯಾಮಿಲಿಯಿಂದ ಬಂದವರು, ಅವರ ಕುಟುಂಬವೇ ರಾಜಕೀಯ ಹಿನ್ನೆಲೆ ಇದ್ದವರು. ಪ್ರಮೋದ್ ಮಧ್ವರಾಜರ ತಂದೆ ಎಂ ಮಧ್ವರಾಜ್ ಇವರು ಮಲ್ಪೆಯಲ್ಲಿ ಮತ್ಸ್ಯೋದ್ಯಮಿ, ಅವರಿಗೆ ಮೀನು ಸಂಸ್ಕರಣ ಘಟಕ ಎಲ್ಲ ಇದೆ. ಅತ್ಯಂತ ಹೆಚ್ಚು ತೆರಿಗೆ ಪಾವತಿ ಮಾಡುವ ಕುಟುಂಬವೂ ಹೌದು, 100 ಕೋಟಿಗಳ ಲೆಕ್ಕದಲ್ಲಿ ಅವರ ವ್ಯವಹಾರ ಇದೆ. 100 ಕಾರ್ಮಿಕರು ಅವರ ಫ್ಯಾಕ್ಟರಿಗಳಲ್ಲಿ ಕೆಲಸವೂ ಮಾಡ್ತಾ ಇದ್ದಾರೆ. ಎಂ ಮಧ್ವರಾಜ್ ಅವರು 1962 ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಶಾಸನಸಭೆಯನ್ನು ಪ್ರವೇಶಿಸಿದರು. ಅವರ ನಿಧನಾನಂತರ 1972 ಮಧ್ವರಾಜರ ಪತ್ನಿ ಮನೋರಮಾ ಮಧ್ವರಾಜ್ ಅವರು ಉಡುಪಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದರು. ಮಧ್ಯದ ಒಂದು ಅವಧಿಯಲ್ಲಿ ಎಸ್ ಕೆ ಅಮೀನ್ ಅಂತ ಹೇಳಿ ಅವರು ಸಹ ಮೀನುಗಾರ ಸಮಾಜದ ಮುಖಂಡರು, ಅವರು ಅಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದು. 1978 ಚುನಾವಣೆಯಲ್ಲೂ ಮನೋರಮಾ ಮಧ್ವರಾಜ್ ಅವರು ಪುನರಾಯ್ಕೆಯಾಗಿದ್ದರು. ಈ ಮನೋರಮಾ ಮಧ್ವರಾಜ್ ಅವರು ದೇವರಾಜ ಅರಸು ಸರ್ಕಾರದಲ್ಲಿ ಸಚಿವೆಯೂ ಆಗಿದ್ದರು. 1983 ಉಡುಪಿಯಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷದ ಶಾಸಕರು ಆಯ್ಕೆಯಾದರು, ಹೊಸ ಮನೋರಮಾ ಮಧ್ವರಾಜ್ ಅವರನ್ನೇ ಸೋಲಿಸಿ. ಅವರು ಡಾಕ್ಟರ್ ವಿ ಎಸ್ ಆಚಾರ್ಯ. ಡಾಕ್ಟರ್ ವಿ ಎಸ್ ಆಚಾರ್ಯ ಜನಸಂಘ ಕಾಲದಿಂದಲೂ ಅಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದವರು. ಡಾಕ್ಟರು ಒಳ್ಳೆಯ ವ್ಯಕ್ತಿ, ಜನಸಾಮಾನ್ಯರೊಟ್ಟಿಗೆ ನೇರವಾಗಿ ಮಿಂಗಲು ಆಗ್ತಾ ಇದ್ದವರು. ಅವರು ತನ್ನ 27 ವಯಸ್ಸಿನಲ್ಲಿ ಉಡುಪಿ ನಗರಸಭೆಯ ಅಧ್ಯಕ್ಷರಾಗಿದ್ದವರು. ದೇಶದಲ್ಲೇ ಪ್ರಥಮ ಬಾರಿಗೆ ಮಲ ಓರುವ ಪದ್ಧತಿಯನ್ನು ನಿಷೇಧಿಸಿದ ಕೀರ್ತಿ ಇದ್ರೆ ಅದು ಡಾಕ್ಟರ್ ವಿ ಎಸ್ ಆಚಾರ್ಯರಿಗೆ, ಅದು ಉಡುಪಿಯಲ್ಲಿ. ಅವರಲ್ಲಿ ನಗರಸಭಾ ಅಧ್ಯಕ್ಷರಾಗಿದ್ದಾಗ ಅಂತ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ಕೈಗೊಂಡಿದ್ದು. ಅದನಂತರ ಇಡೀ ದೇಶಾದ್ಯಂತ ಆ ಒಂದು ಪದ್ಧತಿ ಬಂತು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಈ ಕಕ್ಕಸು ಗುಂಡಿಗಳನ್ನ ಖಾಲಿ ಮಾಡಿ ಅದರ ಮಲವನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗುವಂತ ವ್ಯವಸ್ಥೆ ಇತ್ತು. ಅದು ಕೆಳವರ್ಗದ ಜನರ ಕೆಲಸ ಆಗಿತ್ತು. ಅಂತ ಒಂದು ಅಮಾನವೀಯ ಪದ್ಧತಿಯನ್ನು ನಿಷೇಧ ಮಾಡಿದ್ದು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಉಡುಪಿಯಲ್ಲಿ. ಅದು ದೇಶದಲ್ಲೇ ಪ್ರಥಮ, ಅದರ ನಂತರ ದೇಶಕ್ಕೆ ಅದು ಅನ್ವಯ ಆಯಿತು. ಅಂತ ಮಧ್ವರಾಜರವರು ತದ ನಂತರ ಅವರು ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ದು. ಒಂದು ಪ್ರವಾಸೋದ್ಯಮ, ಮೀನುಗಾರಿಕೆ, ಯಾವುದೋ ಒಂದು ನಿಗಮಕ್ಕೆಲ್ಲ ಅಧ್ಯಕ್ಷರಾಗಿದ್ದು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಾಗ. ಇಂಥ ಮನೋರಮ ಮಧ್ವರಾಜರು 2004 ಅಚಾನಕ್ ಆಗಿ ಬಿಜೆಪಿಗೆ ಬಂದು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯೂ ಆದರೂ ಗೆದ್ದು ಬಿಟ್ಟರು. 2004 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಮೀನುಗಾರ ಸಮಾಜದ ಹಿರಿಯ ಮುಖಂಡ ರಾಮಚಂದ್ರ ಬೈಕಂಪಾಡಿ ಅವರನ್ನು ಅಭ್ಯರ್ಥಿಯನ್ನಾಗಿಸುವಂಥ ವಿಚಾರ ಚರ್ಚೆಯಲ್ಲಿತ್ತು. ಬಹುತೇಕ ಅದು ಕನ್ಫರ್ಮ್ ಆಗಿತ್ತು. ಯಾಕಂದರೆ ಅವರಿಗೆ ಅವರು ಈ ಹಿಂದೆ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷೆಯಾಗಿದ್ದರು, ಅವರಿಗೆ ಅಲ್ಲಿನ ಕೆಲವು ಸಮಸ್ಯೆಗಳಿಂದಾಗಿ ಅವರಿಗೆ ಟಿಕೆಟು ಸಿಕ್ಕಿರಲಿಲ್ಲ. ಅದರಿಂದಾಗಿ ಅವರು ಕುಂಬಳೆ ಸುಂದರರಾಯರಿಗೆ ಟಿಕೆಟ್ ಸಿಕ್ಕಿ ಅವರು MLA ಆಗಿ ಆಯ್ಕೆಯಾದರು. ಅದರಿಂದಾಗಿ ಅವರು ಆ ಸಂದರ್ಭದಲ್ಲಿ ವಂಚಿತರಾಗಿ ಅಂತ ರಾಮಚಂದ್ರ ಬೈಕಂಪಾಡಿ ಅವರಿಗೆ ಉಡುಪಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡುವುದು ಅಂತೇಳಿ ತೀರ್ಮಾನ ಆಗಿತ್ತು. ಯಾಕಂತ ಹೇಳಿದರೆ ಉಡುಪಿ ಲೋಕಸಭಾ ಕ್ಷೇತ್ರ ಅಂತ ಹೇಳಿದರೆ ಆಗ ಸುರತ್ಕಲ್ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಳಗೆ ಅದು ವಿಸ್ತಾರಗೊಂಡಿತ್ತು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರವು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು. ಕಾರ್ಕಳ ಮತ್ತು ಬೆಳ್ತಂಗಡಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು. ಅದರಿಂದಾಗಿ ಕೋಸ್ಟಲ್ ಬೆಲ್ಟ್ ಏನಿದೆ ಅದು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು. ಅಲ್ಲಿ ಪ್ರಬಲ ಸಮುದಾಯ ಇದ್ದದ್ದು ಮೀನುಗಾರರು, ಮತ್ತೊಂದು ಬಿಲ್ಲವರು. ಬಿಲ್ಲವರ ಸಂಖ್ಯೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿತ್ತು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ. ಅದೇ ರೀತಿ ಬಂಟ ಸಮುದಾಯವೂ ಇತ್ತು. ಆ ಸಂದರ್ಭದಲ್ಲಿ ಬಂಟ ಸಮುದಾಯ ಮತ್ತು ಮೀನುಗಾರರು ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ರು. ಬಿಲ್ಲವ ಸಮುದಾಯ ಅರ್ಧ ಆ ಕಡೆ ಅರ್ಧ ಈ ಕಡೆ ಆ ಸಂಖ್ಯೆಯಲ್ಲಿ, ಮತ್ತೆ ಅಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತದಾರರು ಗಣನೀಯ ಸಂಖ್ಯೆಯಲ್ಲಿ ಇದ್ರು. ಅದರಿಂದಾಗಿ ಅಲ್ಲಿ ಕಾಂಗ್ರೆಸ್ ಆ ಮಟ್ಟದಲ್ಲಿ ಅಲ್ಲಿ ಬಲಿಷ್ಠ ಆಗಿತ್ತು. ಅದರಿಂದಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷ IM ಜಯರಾಮ್ ಶೆಟ್ಟಿ ಅವರನ್ನು
ಲೋಕಸಭೆಗೆ ಪ್ರಯೋಗಿಸಿ ಸಕ್ಸಸ್ ಆಗಿತ್ತು. ಆಸ್ಕರ್ ಫರ್ನಾಂಡಿಸ್ ಅವರನ್ನ ಮಣಿಸಿದ್ದೆ ಎಂ ಜೆ ಎರಮ್ ಶೆಟ್ಟಿ ಅವರು. ಅವರು ಇಲ್ಲದೆ 1980 ಸತತವಾಗಿ 4 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಅವರನ್ನು ಮಣಿಸಿದ್ದೆ ಎಂ ಜೆ ಎರಮ್ ಶೆಟ್ಟಿ ಅವರನ್ನು ಕಣಕ್ಕೆ ಇಳಿಸಿ. ಅದಕ್ಕಿಂತ ಮೊದಲು ಆಸ್ಕರ್ ಫರ್ನಾಂಡಿಸ್ ಅವರ ವಿರುದ್ಧ ಬಿಜೆಪಿ ಕರಂಬಳ್ಳಿ ಸಂಜೀವ್ ಶೆಟ್ಟಿ, ಕೆ ಎಸ್ ಹೆಗಡೆ ಇಂಥವ್ರನ್ನೆಲ್ಲ ಕಣಕ್ಕೆ ಇಳಿಸಿತ್ತು. ಕೆ ಎಸ್ ಹೆಗಡೆ ಅವರು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ರು. ಸಂತೋಷ್ ಹೆಗಡೆ ಅವರಿದ್ದ ಲೋಕಾಯುಕ್ತ, ನಿವೃತ್ತ ಲೋಕಾಯುಕ್ತ, ಅವರ ತಂದೆ ಅವರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದವರು. ಬೆಂಗಳೂರು ಸೌತ್ ಅಲ್ಲಿ ಗೆದ್ದಿದ್ದು 1977 1977 ಬೆಂಗಳೂರು ಸೌತ್ ಅಲ್ಲಿ ಗೆದ್ದು ಲೋಕಸಭೆಗೆ ಆಯ್ಕೆಯಾಗಿ ಲೋಕಸಭಾ ಸ್ಪೀಕರ್ ಆಗಿದ್ರು. ತದನಂತರ ಅವರು ಉಡುಪಿ ಲೋಕಸಭಾ ಕ್ಷೇತ್ರದಿಂದಲೂ ಸ್ಪರ್ಧಿಸಿ ಸೋಲನುಭವಿಸಿದ್ರು. ಯಾಕಂದ್ರೆ ಅವರ ಕಾರ್ಯಕ್ಷೇತ್ರ, ಜನ್ಮಭೂಮಿ ಏನಿದೆ ಕಾರ್ಕಳದ ನಿಟ್ಟೆ, ಕಡೂರು ಅಂತ ಹೇಳ್ತೇವೆ, ಕಡೂರು ಸದಾನಂದ ಹೆಗಡೆ, ಕೆ ಎಸ್ ಹೆಗಡೆ ಅಂತ ಹೇಳಿ, ಅದು ಕಾರ್ಕಳ ಉಡುಪಿ ಜಿಲ್ಲೆಗೆ ಸೇರ್ತದೆ. ಅವರಿಗೆ ಸಹ ಆಸ್ಕರ್ ಫರ್ನಾಂಡಿಸ್ ಅವರನ್ನು ಮನಸ್ಸಿಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆಸ್ಕರ್ ಫರ್ನಾಂಡಿಸ್ ಅವರ ಇದರಲ್ಲಿ ಕ್ರಿಶ್ಚಿಯನ್ ವೋಟರ್ಸ್ದು ಬೆಲ್ಟ್ ಇತ್ತು, ಮುಸ್ಲಿಂ ವೋಟರ್ಸ್ದು ಬೆಲ್ಟ್ ಇತ್ತು, ಬಿಲ್ಲವರ ವೋಟರ್ಸ್ದು ಬೆಲ್ಟ್ ಇತ್ತು. ಅದರಿಂದಾಗಿ ಅಲ್ಲಿ ಕಾಂಗ್ರೆಸ್ ಸತತ 4 ಬಾರಿಗೆ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಆಸ್ಕರ್ ಫರ್ನಾಂಡಿಸ್ನವರು ಅಲ್ಲಿ ರಾಜಕೀಯವಾಗಿ ಬಂದದ್ದೇ ಟಿ ಎಫ್ ಐ ಅವರನ್ನು ಸೋಲಿಸುವ ಮೂಲಕ. ಇದೇ ಎಲ್ ಐ ಸಿ ಏಜೆಂಟ್ ಆಗಿದ್ದವರು, ಅವರ ತಂದೆ ರಾಕಿ ಫರ್ನಾಂಡಿಸ್ ಅಂತೇಳಿ ಅವರು ಶಿಕ್ಷಕರಾಗಿದ್ದರು. ಅವರು ಟಿ ಎಫ್ ಐ ಅವರ ಗುರುಗಳು, ಶಾಲಾ ಇದರಲ್ಲಿ ಟಿ ಎಫ್ ಐ ಅವರ ಗುರುಗಳು. ಆ ಟಿ ಎಫ್ ಐ ಅವರು ಆ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿದ್ದವರು. ಮಂಗಳೂರು ಬಂದರು ಆಗಿರೋದು ಇವರ ಯಾರ್ದು ಶ್ರೀನಿವಾಸ ಮಲ್ಯರ ಕಾಲದಲ್ಲಿ. ಇಲ್ಲಿ ನಾವು ಇವತ್ತು ಏನನ್ನೆಲ್ಲ ನೋಡ್ತೇವೆ ಅದು ಎಲ್ಲ ಆಗಿರುವುದು ಶ್ರೀನಿವಾಸ ಮಲ್ಯರ ಕಾಲದಲ್ಲಿಯೇ ಹೊರತು ಅದರ ನಂತರದಲ್ಲ. ಅದರ ನಂತರದ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಬರುವುದು ಏನಂದ್ರೆ ಯಾವುದು ಅಂತ ಹೇಳಿದರೆ ಕೊಂಕಣ ರೈಲ್ವೆ, ಎಂ ಆರ್ ಪಿ ಅಲ್ಲಿ ಬಿಟ್ಟರೆ ನಿಮಗೆ ಬೇರೆ ಬರೋದು. ಮತ್ತು ಇತ್ತೀಚೆಗೆ ನಡೆದಿರುವಂಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಇಲ್ಲಾದರೆ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಯಾವುದು, ಎನ್ ಎಂ ಪಿ ಟಿ, ಕೆ ಆರ್ ಇ ಸಿ, ಈಗ ಎನ್ ಐ ಟಿ ಕೆ ಏನಾಗಿದೆ, ಕೆ ಆರ್ ಇ ಸಿ ಮೊದಲಿದ್ದು, ಮಂಗಳೂರು ಬೆಂಗಳೂರು ರೈಲ್ವೆ, ಮಂಗಳೂರು ಬೆಂಗಳೂರು ಹೈವೇ, ಎಫ್ಪಿ ವಿಮಾನ ನಿಲ್ದಾಣ, ಇದು ಎಲ್ಲವೂ ಬಂದದ್ದು ಶ್ರೀನಿವಾಸ ಮಲ್ಯರ ಕಾಲದಲ್ಲಿ. ಶ್ರೀನಿವಾಸ ಮಲ್ಯರು ಉಡುಪಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದವರು, ಅವರ ಕಾಲದಲ್ಲಿ ಮಂಗಳೂರಿಗೆ ಎಲ್ಲ ಅವಕಾಶಗಳು ಬಂದದ್ದು. ಅದರಿಂದಾಗಿ ನಮಗೆ ನಾವು ನವಮಂಗಳೂರು ನಿರ್ಮಾತೃ ಅಂತ ಹೇಳಿ ಅವರನ್ನು ಕರೆಯೋದು. ಅವರು ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಅದರಿಂದಾಗಿ ಅವರನ್ನು ನಾವು ಗುರುತಿಸುವುದು ಹಾಗೆ. ಅದರ ನಂತರ ನಿಮಗೆ ಬಂದಂಥ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಯಾವುದು ಅಂತ ಹೇಳಿದರೆ ಎಂ ಆರ್ ಪಿ ಎಲ್. ಅದು ಬಂದಿರೋದು ಧನಂಜಯ ಕುಮಾರ್ ಅವರು ಲೋಕಸಭಾ ಸದಸ್ಯರಾಗಿದ್ದ ಸಂದರ್ಭದಲ್ಲಿ. ಅದರ ನಂತರ ಉದ್ಘಾಟನೆ ಆಗಿರೋದು ಡಿ ವಿ ಸದಾನಂದಗೌಡರು ಎಂ ಪಿ ಆಗಿದ್ದ ಸಂದರ್ಭದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಉದ್ಘಾಟನೆ ಮಾಡಬೇಕಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅರ್ಧದಿಂದ ಬಂದು ವಾಪಸ್ ಹೋದವರು ಹಾಗೆ ಆಗಿತ್ತು. ಆದ್ದರಿಂದಾಗಿ ಈ ಜಿಲ್ಲೆಗೆ ಮಹತ್ತರವಾದ ಕೊಡುಗೆ ಅಂತ ನೀಡಿದ್ದು ಶ್ರೀನಿವಾಸ ಮಲ್ಯರೇ ಹೊರತು ಅದರ ನಂತರ ಬಂದ ಯಾವ ರಾಜಕಾರಣಿಗಳೂ ಅಲ್ಲ. ಧರ್ಮ ಜಾತಿ ಇದರ ಮೇಲೆ ಹೋಗಿದೆ ಹೊರತು. ಅದರಿಂದ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಮಂಗಳೂರು ಬೆಂಗಳೂರು ಕೊಂಕಣ ರೈಲ್ವೆ ಬಂತು. ಕೊಂಕಣ ರೈಲ್ವೆ ಬಂದದ್ದು ಜಾರ್ಜ್ ಫರ್ನಾಂಡಿಸ್ ಅವರ ಕನಸು. ಅದು ಇಲ್ಲಿನ ರಾಜಕಾರಣಿಗಳ ಕೊಡುಗೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಜಾರ್ಜ್ ಫರ್ನಾಂಡಿಸ್ ಅವರು ಮಂಗಳೂರಿನವರು, ಇಲ್ಲಿಂದಲೇ ಅವರು ಹೋರಾಟವನ್ನು ಆರಂಭಿಸಿದವರು. ಇಲ್ಲಿ ಹೋಟೆಲು ಕಾರ್ಮಿಕರನ್ನು ಸಂಘಟಿಸಿದ ಹೋರಾಟ ಮಾಡಿದವರು. ಆ ಸಂದರ್ಭದಲ್ಲಿ ಇಲ್ಲಿಂದ ಮುಂಬೈಗೆ ನೇರ ರೈಲು ಸಂಪರ್ಕ ಇರಲಿಲ್ಲ. ಆ ನೇರ ರೈಲು ಸಂಪರ್ಕ ಇರಬೇಕು ಅನ್ನುವ ಕಲ್ಪನೆ ಇದ್ದದ್ದು ಅವರಿಗೆ. ಅವರು ಕೇಂದ್ರದಲ್ಲಿ ಸಚಿವರಾದಾಗ, ಮಧುದಂಡದೇವರು ರೈಲ್ವೆ ಸಚಿವರಾಗಿದ್ದಾಗ, ಮಧುದಂಡದೇವ ರೈಲ್ವೆ ಸಚಿವರು, ಜಾರ್ಜ್ ಫರ್ನಾಂಡಿಸ್ ರೈಲ್ವೆ ಸಚಿವರಲ್ಲ, ಅವರು ಆಗ ರಕ್ಷಣಾ ಸಚಿವರು, ಮಧುದಂಡದೇವ ರೈಲ್ವೆ ಸಚಿವರು, ಆಗ ಕೊಂಕಣ ರೈಲ್ವೆ ಶಿಲಾನ್ಯಾಸ ಆಗಿರೋದು ಉಡುಪಿಯಲ್ಲಿ. ಅದು ಕನಸು ಅವರದ್ದು. ಅವರು ಅದನ್ನು ನಿಗಮ ಮಾಡಿದ್ದು. ಆ ನಿಗಮಕ್ಕೆ ಪಬ್ಲಿಕ್ ಬಾಂಡ್ ಅನ್ನು ಇದು ಮಾಡಿ ಯಾವ ಸರ್ಕಾರ ಬಂದರೂ ಆ ವ್ಯವಸ್ಥೆ ನಿಲ್ಲಬಾರ್ದು ಅಂತ ಹೇಳಿ ಮಾಡಿದ್ದು. ಅದರಿಂದ ಕೊಂಕಣ ರೈಲ್ವೆ ಅಷ್ಟು ಫಾಸ್ಟ್ ಆಗಿ ಕೆಲಸವಾದದ್ದು. 600 ರನ್ನಲ್ಲಿ ಇದೆ, ಬ್ರಿಡ್ಜ್ಗಳಿವೆ ಅಲ್ಲ, ಅಷ್ಟು ಫಾಸ್ಟ್ ಆಗಿ ಕೆಲಸ ಆದದ್ದು. ಈ ಶ್ರೀಧರನ್ ಅದರ ಮುಖ್ಯ ಇಂಜಿನಿಯರ್ ಆಗಿದ್ರು, ಮೆಟ್ರೋಮ್ಯಾನ್ ಅಂತ ನಾವು ಏನು ಹೇಳ್ತೀವಿ. ಅವರು ಭಾರಿ ಕಷ್ಟದ ಮಾರ್ಗ, ಯಾಕಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗಬೇಕು, ಸಮುದ್ರ ಇದೆ, ಇದು ಹೊಳೆಗಳಿವೆ, ಹೊಳೆ ದಾಟಬೇಕು, ಬ್ರಿಡ್ಜ್ ಕಟ್ಟಬೇಕು, ಟನಲ್ಗಳು ಕಟ್ಟಬೇಕು. ನಿಮ್ಮ ಪಶ್ಚಿಮ ಘಟ್ಟದ ಒಂದು ಪಾರ್ಶ್ವದ ಒಳಗಿಂದ ಹೋಗುತ್ತೆ ಅದು ಟನಲ್ ಮೇಲೆ. ಆದ್ರಿಂದ ಇಲ್ಲಿ ದೊಡ್ಡ ಕೊಡುಗೆ ಅಂತ ನೀವು ಹೇಳುವ ಹಾಗಿಲ್ಲ. ಆದರೆ ಟಿ ಎಫ್ ಐ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಉಡುಪಿಯಲ್ಲಿ ಅವರು ಕೇಂದ್ರ ರೈಲ್ವೆ ಸಚಿವರು ಆಗಿದ್ರು. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಅವರು ರೈಲ್ವೆ ಸಚಿವರು. ಯಾವಾಗ ಇಂದಿರಾ ಗಾಂಧಿ ಅವರು ದೇವರಾಜ ಅರಸುರ ಮಧ್ಯೆ ಭಿನ್ನಾಭಿಪ್ರಾಯ ಬಂತು, ಆಗ ದೇವರಾಜ ಅರಸುರು ಕರ್ನಾಟಕ ಕಾಂಗ್ರೆಸ್ ಅಂತಲ್ಲ ಅರಸು ಕಾಂಗ್ರೆಸ್ ಅಂತ ಅಂದರು
ಮಾಡಿದ್ರು. ಆಗ ಟಿ ಎ ಪೈ ಇವರೆಲ್ಲ ಅರಸು ಕಾಂಗ್ರೆಸ್ ಅಂತ ಗುರುತಿಸಿಕೊಂಡ್ರು. 1980 ಲೋಕಸಭಾ ಚುನಾವಣೆಯಲ್ಲಿ ಇವರೆಲ್ಲ ಅರಸು ಕಾಂಗ್ರೆಸ್ ಇಂದ ಇಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದು. ಟಿ ಎ ಪೈ ಅವರು ಅರಸು ಕಾಂಗ್ರೆಸ್ ಇಂದ ಉಡುಪಿ ಲೋಕಸಭೆಗೆ ಮೂರನೇ ಬಾರಿಗೆ ಸ್ಪರ್ಧೆ ಮಾಡಿದಾಗ ಅರಸು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ದು. ಅವರಿಗೆ ಎದುರಾಗಿ ಕಾಂಗ್ರೆಸ್ ಅಲ್ಲಿ ನಿಲ್ಲಿಕ್ಕೆ ಕ್ಯಾಂಡಿಡೇಟ್ ಇಲ್ಲ ಅಂತ ಆಗುವಾಗ ಇದೇ ವೀರಪ್ಪ ಮೊಯ್ಲಿ ಅವರು ಚೂಸ್ ಮಾಡಿದ್ದೆ ಆಸ್ಕರ್ ಫರ್ನಾಂಡಿಸ್ ಅವರನ್ನ. ಇವರು ಅಲ್ಲಿ ಎಲ್ ಐ ಸಿ ಏಜೆಂಟ್ ಆಗಿದ್ರು. ಅವರು ಆ ಚುನಾವಣೆಯಲ್ಲಿ ಗೆದ್ದರು, ಬರೀ ದೊಡ್ಡ ಅಂತರದಿಂದ ಗೆದ್ದರು. ಯಾಕಂದ್ರೆ ಇಂದಿರಾ ಗಾಂಧಿಯ ಹವಾ ಇತ್ತು, ಈಗ ಮೋದಿ ಹವಾ ಏನಿದೆ ಆಗ ಇಂದಿರಾ ಗಾಂಧಿಯ ಹವಾ ಇತ್ತು, ಇಂದಿರಾ ಕಾಂಗ್ರೆಸ್ ಅಂತ ಇತ್ತು. ಆಗ ಅವರು ಗೆದ್ದರು. ಆಗ ಟಿ ಎ ಪೈ ಅವರಿಗೆ ಡೆಪಾಸಿಟು ಸಿಕ್ಕಿಲ್ಲ. ಆಗ ಭಾರತೀಯ ಜನತಾ ಪಕ್ಷದ ಕರಂಬಳ್ಳಿ ಸಂಜೀವ್ ಶೆಟ್ಟಿ ಅವರು ಕ್ಯಾಂಡಿಡೇಟ್ ಆಗಿದ್ದರು. ಆದ ನಂತರದಲ್ಲಿ ಉಡುಪಿ ರಾಜಕೀಯದಲ್ಲಿ ಆಸ್ಕರ್ ಯುಗ ಆರಂಭ ಆದಾಗ ಟಿ ಎ ಪೈ ಯುಗ ಹೋಯಿತು. ಈ ಆಸ್ಕರ್ ಯುಗದಲ್ಲಿ ಈ ಮನೋರಮ ಧ್ವರಾಜ್, ಇವರ ಸಭಾಪತಿ ಇವರೆಲ್ಲ ಬಂದರು. ಆಸ್ಕರ್ ಬರೋ ಮೊದಲೇ ಮನೋರಮ ಧ್ವರಾಜ್ ಉಡುಪಿಯಲ್ಲಿ ಎಮ್ ಎಲ್ ಎ ಆಗಿದ್ದರು, ಮಿನಿಸ್ಟರ್ ಆಗಿದ್ದರು, ಎಲ್ಲರೂ ಆಗಿದ್ದರು. ಆಗ ಮನೋರಮ ಧ್ವರಾಜ್ ಅವರಿಗೂ ಇವರ ಸಭಾಪತಿ ಅವರಿಗೂ ತಕರಾರು ಬಂತು. ತಕರಾರು ಬಂದಾಗ ಇವರ ಸಭಾಪತಿಯವರು ಉದ್ಯಾವರ ಜಿಲ್ಲಾ ಪರಿಷತ್ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದರು. ಒಳ್ಳೆ ಕಾಂಗ್ರೆಸ್ ಲೀಡರು. ಅದನಂತರ ಅವರು ಮತ್ತೆ ಕಾಂಗ್ರೆಸ್ಗೆ ಹೋದರು. ಕಾಂಗ್ರೆಸ್ಸಲ್ಲಿ ಒಮ್ಮೆ ಅಸೆಂಬ್ಲಿ ಚುನಾವಣೆಗೂ ನಿಂತು ಗೆದ್ದರು. ಎರಡು ಸಾರಿ ನಮ್ಮಲ್ಲಿ ಸಭಾಪತಿಯವರು ಗೆದ್ದಿದ್ದಾರೆ. ಒಮ್ಮೆ ಅವರು ಜನತಾ ಪಕ್ಷಕ್ಕೂ ಹೋದರು, ಲೋಕಸಭೆಗೂ ಒಮ್ಮೆ ಸ್ಪರ್ಧೆ ಮಾಡಿದ್ರು. ಈಗೆಲ್ಲ ಅವ್ರದ್ದು. ತದನಂತರ 2004 ಇಲ್ಲಿ ಮತ್ತೊಂದು ಬೆಳವಣಿಗೆ ನಡೆದದ್ದು ಏನಂತ ಹೇಳಿದ್ರೆ, ಮನೋರಮ ಧ್ವರಾಜ್ ಅವರು ದೆಹಲಿಗೆ ಹೋಗಿ ದೆಹಲಿಯ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿ ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಗಿಟ್ಟಿಸಿಕೊಂಡು ಬಂದದ್ದು. ಅದು ಇಲ್ಲಿನ ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿತ್ತು. ವಾಜಪೇಯಿ ಹವಾ ಇತ್ತು, ಭಾರತ ಪ್ರಕಾಶಿಸುತ್ತಿದೆ ಅನ್ನೋ ಒಂದು ಸ್ಲೋಗನ್ ಇತ್ತು. ಮೂರನೇ ಟರ್ಮಿಗೂ ವಾಜಪೇಯಿ ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋ ಒಂದು ವಾತಾವರಣ ಇತ್ತು. ಆದ್ರಿಂದಾಗಿ ಉಡುಪಿಯಲ್ಲಿ ಮನೋರಮ ಧ್ವರಾಜ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಬಿಜೆಪಿಯವರು ವಾಜಪೇಯಿಯ ಮುಖ ನೋಡಿ ಮತ ಚಲಾಯಿಸಿದರು. ಅದರಿಂದಾಗಿ ಮನೋರಮ ಧ್ವರಾಜ್ ಅವರು ಗೆದ್ದು ಸಂಸದ ಸದಸ್ಯರಾದರು. ಆದರೆ 2008 ಅಣು ಒಪ್ಪಂದದ ಬಗ್ಗೆ ವಿಶ್ವಾಸಮತದ ವಿಚಾರದಲ್ಲಿ ಎನ್ ಡಿ ಎ ಮತ್ತು ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿತ್ತಲ್ಲ, ಎನ್ ಡಿ ಎ ಮತ್ತು ಯು ಪಿ ಎ ಮಧ್ಯೆ ಇದು ಬಂದಾಗ ಮನೋರಮ ಧ್ವರಾಜ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಕೈಕೊಟ್ಟು ಕ್ರಾಸ್ ಔಟ್ ಮಾಡಿದರು. ಅದರಲ್ಲಿ ಎಷ್ಟೋ ದುಡ್ಡು ತಗೊಂಡ್ರು ಅಂತಲೇ ಒಂದು ಸುದ್ದಿ ಆಗಿತ್ತು. ಆಗ ಬೆಂಗಳೂರು ಉತ್ತರದ ಕ್ಷೇತ್ರದಿಂದ ಎಚ್ ಡಿ ಸಾಂಗ್ಲಿಯಾನ ಅವರು ಎಂ ಪಿ ಆಗಿದ್ದರು. ಅವರು ಸಹ ಕ್ರಾಸ್ ಔಟ್ ಮಾಡಿದವರೆ. ಇಲ್ಲಿ ಎರಡು ಬಿ ಜೆ ಪಿ ಎಂ ಪಿಗಳು ಕ್ರಾಸ್ ಔಟ್ ಮಾಡಿದರು, ಒಂದು ಮನೋರಮ ಧ್ವರಾಜ್ ಮತ್ತು ಎಚ್ ಡಿ ಸಾಂಗ್ಲಿಯಾನ ನಿವೃತ್ತ ಪೊಲೀಸ್ ಅಧಿಕಾರಿ, ಇಬ್ಬರು ಕ್ರಾಸ್ ಔಟ್ ಮಾಡಿದವರೆ. ಆದ್ರಿಂದಾಗಿ ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಉಳ್ಕೊಂಡದ್ದು. ಇಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಬೀಳ್ತಾ ಇತ್ತು ಆ ಸಂದರ್ಭದಲ್ಲಿ. ಆಗ ರಾಜಕೀಯ ಮತ್ತೊಂದು ಮಗ್ಗುಲಿಗೆ ತಿರುಗ್ತಾ ಇತ್ತು. ಅದರಿಂದಾಗಿ ಆ ವಿಶ್ವಾಸಘಾತಕ ತನವನ್ನ ಮನೋರಮ ಧ್ವರಾಜರು ಆ ಸಂದರ್ಭದಲ್ಲಿ ಮಾಡಿದ್ರು ಅನ್ನೋದು ಬಿಜೆಪಿಯವರ ಆರೋಪ. ಈಗ ಅದೇ ಮನೋರಮ ಧ್ವರಾಜರ ಮಗ ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿಗೆ ಬಂದಿದ್ದಾರೆ. ಮನೋರಮ ಮಧ್ವರಾಜರವರು ಬಿಜೆಪಿಯಲ್ಲಿದ್ದಾಗ, ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿದ್ದಾಗ ಪ್ರಮೋದ್ ಮಧ್ವರಾಜರವರು ಕಾಂಗ್ರೆಸ್ಸಲ್ಲೇ ಇದ್ರು. ಅವರೇನು ಬಿಜೆಪಿಗೆ ಬಂದಿರಲಿಲ್ಲ, ಅವರು ಕಾಂಗ್ರೆಸ್ಸಲ್ಲಿ ನೆಲೆ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಹೊರತು ಅವರು ಬಿಜೆಪಿಗೆ ಬಂದಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಆದ್ರಿಂದಾಗಿ ಪ್ರಮೋದ್ ಮಧ್ವರಾಜರು ಈಗ ಬಿಜೆಪಿಗೆ ಬಂದಿದ್ದಾರೆ. ಯಾಕಂತ ಹೇಳಿದರೆ ಮುಂದಿನ ಅಸೆಂಬ್ಲಿ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಇದು ಎರಡು ಅವರ ಕಣ್ಣ ಮುಂದಿದೆ. ಯಾಕಂತ ಹೇಳಿದರೆ ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿವೆ. 5 ವಿಧಾನಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಕೈಯಲ್ಲಿದೆ. ಬೈಂದೂರು, ಕುಂದಾಪುರ, ಉಡುಪಿ, ಕಾರ್ಕಳ, ಕಾಪು. ಬೈಂದೂರು ಇಲ್ಲ. ಈ ಬೈಂದೂರಲ್ಲಿ ಹಿಂದೆ ಪ್ರಮೋದ್ ಮಧ್ವರಾಜ್ ಸ್ಪರ್ಧೆ ಮಾಡಿ ಸೋತಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಚಿಹ್ನೆಯಲ್ಲಿ ಸ್ಪರ್ಧಿಸಿದ್ರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಯಿತು. ಮೈತ್ರಿ ಆದಾಗ 4 ಸೀಟುಗಳನ್ನೇನೋ ಜೆಡಿಎಸ್ನವರಿಗೆ ಕಾಂಗ್ರೆಸ್ನವರಿಗೆ ಬಿಟ್ಟುಕೊಟ್ರು. ಅದರಲ್ಲಿ ಒಂದು ಉಡುಪಿ, ಮತ್ತೊಂದು ಹಾಸನ, ಮತ್ತೊಂದು ತುಮಕೂರು ಮತ್ತು ಮಂಡ್ಯ. ಅದರಲ್ಲಿ ಹಾಸನ ಬಿಟ್ಟರೆ ಮತ್ತೆ ಎಲ್ಲದರಲ್ಲಿ ಸೋತದ್ದೆ. ತುಮಕೂರಲ್ಲಿ ದೇವೇಗೌಡರೇ ಸೋತರು. ಉಡುಪಿಯಲ್ಲಿ ಜೆಡಿಎಸ್ಗೆ ಸೀಟು ಬಿಟ್ಟುಕೊಟ್ಟಿದ್ರು. ಜೆಡಿಎಸ್ಗೆ ಅಲ್ಲಿ ಕ್ಯಾಂಡಿಡೇಟೇ ಇಲ್ಲ. ಜೆಡಿಎಸ್ಗಾಗಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ. ಅದರಿಂದಾಗಿ ಪ್ರಮೋದ್ ಮಧ್ವರಾಜ್ ಜೆಡಿಎಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಬೇಕಾಯ್ತು. ಅದರಿಂದ ಜೆಡಿಎಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೂ ಶೋಭಾ ಕರಂದ್ಲಾಜೆಯವರ ವಿರುದ್ಧ ಅವರು 3.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋತಿದ್ರು. ಶೋಭಾ ಕರಂದ್ಲಾಜೆಯವರು ಆ ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಅಲ್ಲಿ ದೊಡ್ಡ ಫಿಷಿಂಗ್ ಕಂಪನಿ ಇದೆ, ಕಡಿಮೆ 1,000 ಮಂದಿ ಕೆಲಸಗಾರರಿದ್ದಾರೆ. ಅವರದು ದೊಡ್ಡ ಸಂಸ್ಥೆ ಇದೆ, ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇಯರ್ ರಾಜ್ಯದಲ್ಲಿ ಎಲ್ಲ ಇದೆ. ಅಷ್ಟೇ ಸಾಲವೂ ಇದೆ, ಇಲ್ಲಂತೇನಿಲ್ಲ. ಅಷ್ಟೇ ಹೆಸೆಟೂ ಇದೆ, ಅಷ್ಟು ಸಾಲವಿದೆ. ಅದು ಅವರ ತಂದೆಯಿಂದ ಬಳವಳಿ ಆಗಿ ಬಂದದ್ದು. ಅದನ್ನು ಇವರು ಬೆಳೆಸಿಕೊಂಡು ಹೋಗಿದ್ದಾರೆ ಅಷ್ಟೇ ಹೊರತು ಇವರೇ ಏನು ಹುಟ್ಟಾಕಿದ ಕಂಪನಿ ಅಲ್ಲ. ವ್ಯಕ್ತಿ ವೈಯಕ್ತಿಕವಾಗಿ ಭಾರಿ ಒಳ್ಳೆ ವ್ಯಕ್ತಿ, ಭಾರಿ ಒಳ್ಳೆ ವ್ಯಕ್ತಿ. ಯಾರಾದರೂ ಯಾವುದೇ ಸಹಾಯಕ್ಕೆ ಅವ್ರ ಹತ್ರ ಹೋದರೂ ಅವರು ಇಲ್ಲಂತ ಹೇಳುವಂಥ
ವ್ಯಕ್ತಿ ಅಲ್ಲ. ಮತ್ತೆ ಸ್ಮೂತ್, ಯಾರಿಗೂ ಅವರು ಜೋರು ಮಾಡಿ ಮಾತಾಡುವ ಇದೆಲ್ಲ, ಅದರಿಂದಾಗಿ ಆ ರೀತಿಯ ಎಲ್ಲ ಇದೆ. ಅದು ಬಿಟ್ಟರೆ ಮತ್ತೆ ಅವರು ಏನು ಜನರೊಟ್ಟಿಗೆ ಏನು ಬೇರೆ ಬೇರೆ ವಿವಾದಗಳಲ್ಲ ಸಿಲುಕಿಕೊಂಡವರು ಅಲ್ಲ. ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು, ಬ್ಯಾಂಕ್ ಲೋನ್ ಇತ್ತು, ಕೆಲವೊಂದು ಸಮಸ್ಯೆಗಳಿತ್ತು, ಅದೆಲ್ಲ ಇದ್ದದ್ದು. ಅದೆಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಇರುವಂಥದ್ದೇ ಅವರಿಗೂ ಇತ್ತು, ಅದು ದೊಡ್ಡ ಇದಲ್ಲ. ಅವ್ರದ್ದು ಈಗ ಏನಂದರೆ ಪೊಲಿಟಿಕಲ್ ಭವಿಷ್ಯ ಏನು, ರಾಜಕೀಯ ಭವಿಷ್ಯ ಏನು ಅಂತ ಬೇಕು. ಅವರು ಒಬ್ಬ ಉದ್ಯಮಿಯಾಗಿ ಸಕ್ಸಸ್ಫುಲ್, ಅದರ ಬಗ್ಗೆ ಅವರಿಗೇನಿಲ್ಲ. ಈಗ ರಾಜಕೀಯ ಫ್ಯಾಮಿಲಿಯಿಂದ ಬಂದಾಗ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಇರೋದು. ಅಲ್ಲಿ ಏನಾಗಿದೆ ಉಡುಪಿಯಲ್ಲಿ, ಈಗ ಅಲ್ಲಿ ಬಿಜೆಪಿಯಲ್ಲಿ ತಳಮಟ್ಟದಿಂದ ಗಟ್ಟಿ ಹಾಕೊಂಡು ಹೋಗಿದೆ. ಇಡೀ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಮೊದಲನೇ ಪರಿಸ್ಥಿತಿ ಇಲ್ಲ, ಅವನು ಬೈಂದೂರಲ್ಲಿ ಆಗಲಿ, ಕುಂದಾಪುರದಲ್ಲಾಗಲಿ, ಉಡುಪಿಯಲ್ಲಾಗಲಿ, ಕಾರ್ಕಳದಲ್ಲಿ, ಕಾಪು, ಈ ಐದು ಕ್ಷೇತ್ರಗಳಲ್ಲಿ ನೆಕ್ಸ್ಟಿಗೆ ಕಾಂಗ್ರೆಸ್ ಗೆಲ್ತದೆ ಅನ್ನುವ ವಿಶ್ವಾಸ ಯಾರಿಗೂ ಇಲ್ಲ. ಹಾಗೆ ಬಿಜೆಪಿ ಪುನಃ ಅಲ್ಲಿ ಅಷ್ಟು ಗಟ್ಟಿ ಹಾಕಿಕೊಂಡು ಹೋಗಿದೆ. ಅದೇ ಕಾಪುನಲ್ಲಿ ಲಾಲಜಿ ಮೆಂಡನ್ ಅವರು ಕಳೆದ ಸಾರಿ ಇವರು ವಿನಯ್ ಕುಮಾರ್ ಸೊರಕೆ ಅವರು ಸೋಲಿಸಿರ್ಬೋದು, ಪ್ರಶ್ನೆ ಬೇರೆ. ಆದರೆ ಅದರಂತೆ ವಿನಯ್ ಕುಮಾರ್ ಸೊರಕೆಯನ್ನು ಸೋಲಿಸಿ ಲಾಲಜಿ ಮೆಂಡನ್ ಅವರು ಗೆದ್ದು ಬಂದ್ರಲ್ಲ. ಈಗ ಅಲ್ಲಿ ಈಗ ಸಮಸ್ಯೆ ಏನು ಅಂತ ಹೇಳಿದರೆ, ಪ್ರಮೋದ್ ಮಧ್ವರಾಜ್ ಅವರು ಬಂದಾಗ ಅಲ್ಲಿ ವಿಧಾನಸಭೆಗೆ ಇವರು ಆಕಾಂಕ್ಷಿಯಾಗಿರ್ತಾರೆ, ಆಗ ಯಾರಿಗೆ ಕೈ ಕೊಡ್ತಾರೆ ಅಂತ. ಆ ಎಲ್ಲ ಕೆಲವು ಕಂಡೀಷನ್ಗಳು ಇದ್ದೇ ಇರ್ತದೆ ಸ್ಥಳೀಯವಾಗಿ. ಈಗ ಉಡುಪಿಯಲ್ಲಿ ನೋಡ್ಕೊಳ್ಳಿ, ರಘುಪತಿ ಭಟ್ರು ಸ್ಥಳೀಯ ಶಾಸಕರು, ಅವರು ಕಳೆದ ಚುನಾವಣೆಯಲ್ಲಿ ರಘುಪತಿ ಭಟ್ ಅವರು ಸ್ಪರ್ಧೆ ಮಾಡದೇ ಇದ್ದ ಕಾರಣಕ್ಕಾಗಿ ಸುಧಾಕರ್ ಶೆಟ್ಟಿ ಅವರು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಗೆದ್ದರು, ರಘುಪತಿ ಭಟ್ ಅವರ ಪತ್ನಿಯ ಸುಸೈಡ್ ಕೇಸನ್ನ ಸಂದರ್ಭದಲ್ಲಿ. ಆದ್ದರಿಂದಾಗಿ ಅವರು ಸ್ಪರ್ಧೆ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಮನಸ್ಸು ಮಾಡಲಿಲ್ಲ. ಆದ್ದರಿಂದಾಗಿ ಸುಧಾಕರ್ ಶೆಟ್ಟಿ ಅವರಿಗೆ, ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ನಮ್ಮ ಮಾಲೀಕರು, ಅವರಿಗೆ ಅವಕಾಶ ಕೊಟ್ಟರು. ಆಗ ಪ್ರಮೋದ್ ಮಧ್ವರಾಜರು ಗೆದ್ದರು. ಏನು ಪ್ರಮೋದ್ ಮಧ್ವರಾಜರು ಎಷ್ಟು ದೊಡ್ಡ ದುಡ್ಡಿನ ಕೊಳವೋ, ಸುಧಾಕರ್ ಶೆಟ್ಟರು ಅಷ್ಟೇ ಮಟ್ಟಿನ ಕೊಳವೆ. ಅದ ನಂತರದ ಚುನಾವಣೆಯಲ್ಲಿ ಪ್ರಮೋದ್ ಮಧ್ವರಾಜರವರು ರಘುಪತಿ ಭಟ್ರ ಎದುರು ಸೋತರು. ರಘುಪತಿ ಭಟ್ರ ಸಾಮರ್ಥ್ಯವನ್ನು ನೀವು ಆಲೋಚನೆ ಮಾಡಬೇಕು. ಪ್ರಮೋದ್ ಮಧ್ವರಾಜರಂತಹ ಒಂದು ರಾಜಕೀಯ ಫ್ಯಾಮಿಲಿಯಿಂದ ಬಂದಂತಹ ಒಬ್ಬರನ್ನ ರಘುಪತಿ ಭಟ್ ಅವರು, ಅವ್ರ ಜಾತಿ ಬಲೆಯಲ್ಲಿ ಅಲ್ಲಿ 400 ಓಟ್ ಇರೋದು ಬ್ರಾಹ್ಮಣರದು, ಓಟ್ ಕಡಿಮೆ ಇರೋದು ಬ್ರಾಹ್ಮಣರದು, ಓಟ್ ಇರೋದು 400-500 ಏನೋ, ಜಾತಿ ಬಲ ಇಲ್ಲ ಅಂತ ಅವ್ರು ಗೆದ್ದಿದ್ದಾರೆ. ಇವರಿಗೆ ಜಾತಿ ಬಲ ಇತ್ತು, ಪಕ್ಷ ಬಲ ಇತ್ತು. ರಘುಪತಿ ಭಟ್ರಿಗೆ ರಘುಪತಿ ಭಟ್ಟರದ್ದೇ ಬಲ ಇರೋದು, ಅದರ ನಂತರದ್ದು ಪಕ್ಷ ಬಲ ಇರೋದು, ಅವರು ಗೆದ್ದಿದ್ದಾರೆ ಅಲ್ಲಿ. ಆದ್ದರಿಂದಾಗಿ ಪ್ರಮೋದ್ ಮಧ್ವರಾಜರಿಗೆ ಈಗ ಏನು ಅಂತ ಹೇಳಿದರೆ, ಮುಂದಿನ ಲೋಕಸಭಾ ಚುನಾವಣೆಯ ಮೇಲೆ ಅವರ ಕಣ್ಣು ಇರೋದು. ಲೋಕಸಭಾ ಚುನಾವಣೆಯಲ್ಲಿ ಈಗ ಪ್ರೆಸೆಂಟ್ ಅಲ್ಲಿ ಇರೋದು ಶೋಭಾ ಕರಂದ್ಲಾಜೆ. ಅವರು ಮುಂದಿನ ಬಾರಿ ಲೋಕಸಭೆಗೆ ಅವರು ನಿಲ್ಲುವ ಸೂಚನೆ ಇಲ್ಲ. ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ರಾಜ್ಯ ರಾಜಕಾರಣಕ್ಕೆ ಬರುವುದಾದರೆ ಇಲ್ಲಿ ಆ ಸ್ಥಾನ ಖಾಲಿಯಾಗುತ್ತೆ. ಖಾಲಿಯಾದಾಗ ಆಗ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲೊಂದು ಪ್ರಬಲ ಸ್ಪರ್ಧಿ ಬೇಕಾಗ್ತದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷದವರು ಅಳೆದೂ ತೂಗಿ ಪ್ರಮೋದ್ ಮಧ್ವರಾಜನ ಒಳಗೆ ಅಳ್ಕೊಂಡಿರೋದು. ಯಾಕಂದ್ರೆ ಅವರಿಗೆ ಇವರ ತಾಯಿ ಮಾಡಿದ ವಿಶ್ವಾಸದ ದ್ರೋಹ ನೆನಪಿದೆ, ನೆನಪಿಲ್ಲದೇನಿಲ್ಲ. ಸಂಘ ಪರಿವಾರ ಅದನ್ನೆಲ್ಲ ಆಲೋಚನೆ ಮಾಡಿರ್ತದೆ. ಆಗಿನ ಪರಿಸ್ಥಿತಿ ಬೇರೆ ಇತ್ತು, ಈಗಿನ ಪರಿಸ್ಥಿತಿ ರಾಜಕೀಯವಾಗಿ ಬೇರೆ ಇದೆ. ಆದ್ದರಿಂದಾಗಿ ಅವರನ್ನು ಹೇಳ್ಕೊಂಡಿದೆ, ಹೇಳ್ಕೊಂಡು ನೆಕ್ಸ್ಟ್ ಲೋಕಸಭೆಗೆ ಅವರನ್ನು ಕ್ಯಾಂಡಿಡೇಟ್ ಮಾಡ್ತದೆ ಹೊರತು ಅಲ್ಲಿ ವಿಧಾನಸಭೆಗೆ ಪ್ರಮೋದ್ ಮಧ್ವರಾಜರನ್ನು ಕ್ಯಾಂಡಿಡೇಟ್ ಮಾಡೋದಿಲ್ಲ. ಆದರೆ ಪ್ರಮೋದ್ ಮಧ್ವರಾಜರ ಆಸೆ ಇರುವುದು ಅದೇ, ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ಆಸೆ ಇಲ್ಲ. ಅವರಿಗೆ ಏನಿದ್ರು ಕೇಂದ್ರದಲ್ಲಿ, ಯಾಕಂದರೆ ಅವರ ವ್ಯವಹಾರವೂ ಅದೇ ಆ ಮಟ್ಟದ್ದು, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್. ಅದರಿಂದಾಗಿ ಅವರಿಗೆ ಅದು ಅವರ ವ್ಯವಹಾರಕ್ಕೆ ಅನುಕೂಲ ಆಗ್ಬೋದು. ಅದರಿಂದಾಗಿ ಅವರು ಆ ರಾಜಕೀಯ ಹಿನ್ನೆಲೆಯಲ್ಲಿ, ಆ ರಾಜಕೀಯ ದೂರಾಲೋಚನೆಯಿಂದ ಈ ನಿರ್ಧಾರ ತಗೊಂಡಿದ್ದಾರೆ. ಇದರಿಂದಾಗಿ ಅಲ್ಲಿ ಕಾಂಗ್ರೆಸ್ಸಿಗೆ ಏನಾಗ್ತದೆ, ಕಾಂಗ್ರೆಸ್ನಲ್ಲಿ ಒಂದು ನಿರ್ವಾತ ಭಾವ ಮೂಡ್ತದೆ ಅಲ್ಲಿ ಇಲ್ಲ. ಕಾಂಗ್ರೆಸ್ಸಲ್ಲಿ ಕೆಲವು ಲೀಡರ್ಗಳಿದ್ದಾರೆ, ಈಗ ಪ್ರಸಾದ್ ರಾಜ್ ಕಂಚನ್ ಅಂತ ಹೇಳಿ, ಕಂಚನ್ ಹುಂಡೆ ಇದು ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ನಿನ್ನೆ ಏನು ಹೇಳಿದ್ರಂತೆ, ಕಾಂಗ್ರೆಸ್ ಇನ್ನಷ್ಟು ಗಟ್ಟಿಯಾಗುತ್ತೆ ಪ್ರಮೋದ್ ಮಧ್ವರಾಜ್ ಹೋದ್ರೆ ಅಂತ ಹೇಳಿ. ಆದರೆ ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿಗೆ ಹೋದ್ರಿಂದ ಕಾಂಗ್ರೆಸ್ಗೆ ಏನು ನಷ್ಟ ಇಲ್ಲ, ಕಾಂಗ್ರೆಸ್ ಇನ್ನಷ್ಟು ಸಂಘಟನಾತ್ಮಕವಾಗಿ ಬೆಳಿಲಿಕ್ಕೆ ಅವಕಾಶಗಳಿವೆ. ಇಲ್ಲಿ ನಾವು ಸಂಘಟನೆಯನ್ನು ಬಲಪಡಿಸಿಕೊಂಡು ಹೋಗ್ತೇವೆ ಅಂತೇಳಿ, ಅದು ಕಾಂಗ್ರೆಸ್ನವರದ್ದು ಹಿಂದಿನಿಂದಲೂ ಒಂದು ಸ್ಲೋಗನ್. ನಾವು ಸಂಘಟನಾತ್ಮಕವಾಗಿ ಬೆಳಿತೇವೆ. ಅವರು ಸಂಘಟನಾತ್ಮಕವಾಗಿ ಎಲ್ಲಿ ಬೆಳೆಯುವುದೇ ಇಲ್ಲ. ಅವರು ಸಂಘಟನಾತ್ಮಕವಾಗಿ ಬೆಳೆದದ್ದು ಯಾವಾಗ ಅಂತ ಹೇಳಿದರೆ, ಸರಿಯಾಗಿ ಎಸ್ಎಂ ಕೃಷ್ಣ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ದಾಗ ಇಡೀ ರಾಜ್ಯ ಸುತ್ತಿದ್ರು, ಪಾಂಚಜನ್ಯ ಅಂತ ಹೇಳಿದರು, ಕೃಷ್ಣ ಪಾಂಚಜನ್ಯ ಅಂತ ಹೇಳಿ, ಆಗ ಕೃಷ್ಣ ಸಂಧಾನ ಅಂತ ಇತ್ತು. ಅದು ವೆರಿ ಸಕ್ಸಸ್ಫುಲ್, ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕಾಂಗ್ರೆಸ್ಸಲ್ಲಿ 3-4 ಬಣಗಳಿದೆ, ಅದು ಈಗಲೂ ಇದೆ. ಆ ಬಣಗಳನ್ನೆಲ್ಲ ಒಟ್ಟು ಸೇರಿಸಿದ್ದು ಕೃಷ್ಣ, ಎಸ್ ಎಂ ಕೃಷ್ಣ ಅವರು. ಆದ್ದರಿಂದಾಗಿ ಅವರಿಗೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಆಯಿತು. ಅದರಿಂದಾಗಿ ಅವರು ಮುಖ್ಯಮಂತ್ರಿಯು ಆದರು. ಅದರ ನಂತರದ ಕಾಂಗ್ರೆಸ್ಸು ಪುನಃ ಅದೇ ಹೊಡೆದು ಚಿಪ್ಪುಡು ಚೂರಾಗಿದೆ.
ಈಗಿನ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ? ಅತ್ತ ದರಿ ಇತ್ತ ಹುಲಿ ಅಂತ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ, ಒಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್. ಅದರಿಂದಾಗಿ ಯಾರನ್ನು ನಂಬಿಕೊಂಡು ಹೋಗುವುದಂತ ಯಾವ ಲೀಡರ್ಗಳು ಧೈರ್ಯ ಮಾಡುವ ಹಾಗೆ ಇಲ್ಲ. ಅದರಿಂದಾಗಿ ಕಾಂಗ್ರೆಸ್ನ ಪರಿಸ್ಥಿತಿ ಆಗಿದೆ. ಆದ್ರೆ ಪ್ರಮೋದ್ ಅವರಿಗೆ ರಾಜಕೀಯ ಭವಿಷ್ಯ ಅನ್ನ ಅವರು ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಈಗ ಸಮಸ್ಯೆ ಇರುವುದಷ್ಟೇ, ನಾವು ಉಡುಪಿಯಲ್ಲಿ ಪ್ರಮೋದ್ ಅವರನ್ನು ವಿರೋಧಿಸಿಕೊಂಡೇ ರಾಜಕೀಯ ಮಾಡಿದವರು, ಈಗ ಪ್ರಮೋದ್ ಅನ್ನು ಒಪ್ಪಿಕೊಳ್ಳಬೇಕಾದಂತ ಅನಿವಾರ್ಯತೆಯಲ್ಲಿ ಸಿಲುಕಿಕೊಂಡಿದ್ದೇವೆ ಅಂತೇಳಿ. ಎಲ್ಲಾ ಪಕ್ಷಗಳಿಗೂ ಗೆಲ್ಲುವ ಕುದುರೆಗಳೇ ಬೇಕು ಹೊರತು ಸೋತು ಓಡುವ ಕುದುರೆಗಳಲ್ಲ. ಎಲೆಕ್ಷನ್ ಟ್ರೆಂಡ್ ಕ್ರಿಯೇಟ್ ಆದಾಗ ನಿಮಗೆ ಅಭ್ಯರ್ಥಿ ಗೌಣ ಆಗುತ್ತಾನೆ, ಅಲ್ಲಿ ಪಕ್ಷ ಮುಖ್ಯ ಆಗತ್ತೆ. ಇಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಇಂದಿರಾ ಕಾಂಗ್ರೆಸ್ನಲ್ಲಿ ಲೈಟ್ ಕಂಬ ನಿಂತರೂ ಗೆಲ್ತದೆ ಅಂತೇಳಿ. ಇಂದಿರ ಪ್ರಭಾವ ಇತ್ತು, ಈಗ ಆ ಪರಿಸ್ಥಿತಿಯ ಈಗ ಅದೇ ಪರಿಸ್ಥಿತಿ ಬಿಜೆಪಿಯಲ್ಲಿದೆ. ಮೋದಿಯ ಪ್ರಭಾವದಲ್ಲಿ ಯಾರು ನಿಂತರೂ ಬಿಜೆಪಿಯಲ್ಲಿ ಗೆಲ್ತಾರೆ ಅನ್ನೋ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅದೇ ಬರೋದು. ಅದೇ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಮ್ಯಾಜಿಕ್ ಕೆಲಸ ಮಾಡಲ್ಲ, ಅಲ್ಲಿ ಬೇರೆ ಮ್ಯಾಜಿಕ್ ತರಬೇಕು. ಅದರಿಂದಾಗಿ ಆ ರೀತಿಯ ಚುನಾವಣಾ ಕಾರ್ಯತಂತ್ರಗಳು ಆ ಸಂದರ್ಭದಲ್ಲಿ ಬದಲಾಗುತ್ತದೆ. ಬದಲಾದಾಗ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ಈ ಕಾರ್ಯಕರ್ತರಿಗೆ ಏನು ಅಸಮಾಧಾನ ಇದ್ದರೂ ಸಹ, ಯಾವುದೇ ಅಸಮಾಧಾನ ಇದ್ದರೂ ಅವರು ಮತ್ತೊಂದು ಪಕ್ಷದ ಕಡೆಗೆ ಹೋಗಲ್ಲ. ಅದರಿಂದಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತಷ್ಟು ಅನುಕೂಲ ಆಗುತ್ತೆ ಅಂತ ಮಾತ್ರ ಹೇಳ್ಬೋದು. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.